ಎರಡರಿಂದಲೂ ಸಹ ತಾಲೂಕಿನ 40 ಕಿಲೋ ಚಿರತಳ್ಳಿಯಿಂದ ಭಾಗದಿಂದ ಹಿಡ್ಕೊಂಡು ಹಿರಿಯೂರು ತಾಲೂಕಿನಿಂದ ಹಿಡ್ಕೊಂಡು ಮತ್ತು ಈ ಕಡೆಗೆ ಬೆಂಚಗೇಟ್ನಿಂದ ಅಲ್ಲಿ ಒಂದೇ ಬಸ್ ಕನೆಕ್ಟ್ ಇಲ್ಲ ಅಂತ ಹೇಳಿ ಆ ಭಾಗದಿಂದ ಇಂಟ್ರಿಯಲ್ ಮುಗ್ಗಿ ತಾಲೂಕು ಮುಟ್ಟಿಗೆರೆಯಿಂದ ಆ ಭಾಗದಿಂದ ಹಿಡ್ಕೊಂಡು ಈ ಕಡೆಗೆ ನೆಲಾರ್ ಕಡೆಯಿಂದಲೂ ಸಮೇತ ನಮ್ಮ ಶಾಲೆ ಬರ್ತಕ್ಕಂಥ ಮಕ್ಕಳಿದ್ದಾರೆ ಶಾಲೆ ಮತ್ತು ಕಾಲೇಜ್ ಎರಡು ವಿಭಾಗಕ್ಕೂ ಬರ್ತಕ್ಕಂಥ ಮಕ್ಕಳಿದ್ದಾರೆ ಒಂದನೇದಾಗಿ ಇಷ್ಟು ಮಕ್ಕಳು ಇಡೀ ತಾಲೂಕಿನಲ್ಲಿ ಎಲ್ಲೂ ಸಿಗಕ್ಕೆ ಇಡೀ ಜಿಲ್ಲೆಯಲ್ಲಿ ಎಂಪ್ರೆಸ್ ಬಿಟ್ರೆ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ನಮ್ಮ ಕಾಲೇಜಿನ ವಿಭಾಗ ಅದರಲ್ಲೂ ಹೆಣ್ಣುಮಕ್ಕಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಸುರಕ್ಷತೆಯ ಬಗ್ಗೆ ಸ್ವಲ್ಪ ಕಡಿಮೆ ಆಗಿರತಕ್ಕಂಥದ್ದು ಒಂದನೇದಾಗಿ ಹೇಳಿದರೆ ಕಾಂಪೌಂಡ್ ಎರಡನೇದಾಗಿರ್ತಕ್ಕಂಥದ್ದು ಮುಂದೆ ಅಂಗಡಿಗಳು ಯಾವಾಗೂ ಇರಲಿಲ್ಲ ಈಗ ಇಟ್ಟಿರೋದ್ರಿಂದ ಏನು ಮಾಡ್ತಾರೆ ಆ ಭಾಗಕ್ಕೆ ಬೇರೆ ಮೇಲೆ ಇರತಕ್ಕಂಥ ಬಾಯ್ಸ್ ಐಟಿಐಗೆ ಹೋಗೋರು ಇರ್ಬೋದು ಡಿಪ್ಲೊಮಾ ಇರ್ಬೋದು ತಂದೆ ತಾಯಿಗಳು ಕಳಿಸ್ತಕ್ಕಂಥದ್ದು ನನ್ನ ಮಗ ಹೋಗ್ತಾನೆ ಅಂತ ಬರ್ತಾನೆ ಆದ್ರೆ ಆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಗೆ ಆಕರ್ಷಣರಾಗಿ ಇಲ್ಲಿ ಏಕ ನಿಂತಿರ್ತಾರೆ ನಾನೇನಾದ್ರೂ ಹೇಳೋದ್ರೆ ನಾನು ಅಂಗಡಿಗೆ ನಿಂತಿರ್ತೀನಿ ಅಂತಾರೆ ನಾವೇನನ್ನು ಹೇಳದಂತ ಸ್ಥಿತಿ ಕಲ್ಪಿಟ್ಟಿದ್ವಿ ನಾವೆಲ್ಲ ಅಂತ ಆ ಮೇನ್ ಅಂಗಡಿಗಳು ಇರ್ತಕ್ಕಂಥ ಕಾರಣದಿಂದ ಈಗ ಅವಕ್ಕೆ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಈಗ ತಾನೆ ಬಂದಿರತಕ್ಕಂಥ ವಯಸ್ಸಿನಲ್ಲಿ ಅವಕ್ಕೆ ಆಕರ್ಷಣೆ ಅವನ್ನ ನಾವೇನು ಹೇಳಲಿಕ್ಕೆ ಒಳ್ಳೆ ಮಾತನ್ನ ಹೇಳ್ದಾಗ ಕೇಳ್ತವೆ ಆದ್ರೆ ಆ ಸಹಜವಾದಂತಹ ವಯೋಸಹಜವಾಗಿರ್ತಕ್ಕಂಥ ಕ್ರಿಯೆನಲ್ಲಿ ಆ ಕಡೆ ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥ ತಾಣ ಅವಕಾಶ ಇಲ್ಲದೆ ಇದ್ದಾಗ ಆಕರ್ಷಣೆ ಇರೋದಕ್ಕೆ ಸಾಧ್ಯತೆ ಇಲ್ಲ ಅದು ಮೇನ್ ಆಗಿ ಆಗಬೇಕಾಗಿರೋದು ಕಾಂಪೌಂಡ್ ವಿಷಯವನ್ನು ಹೇಳಿದ್ದಾರೆ ಎಲ್ಲಕ್ಕಿಂತ ಅತಿ ಮುಖ್ಯವಾಗಿ ಇದು ಬಿರು ಬೇಸಿಗೆ ಆಗಿರೋದ್ರಿಂದ ಇಲ್ಲಿ 1600 ಮಕ್ಕಳಿದ್ರೂ ಸಮೇತ ಕುಡಿಯ ನೀರು ಬಂದು ತುಂಬಾ ತತ್ವರ ಇದೆ ಅವರು ತರ್ತಕ್ಕಂಥ ಬಾಟ್ಲಿ ಈಗ ಕೊರೋನಾ ಇದರಲ್ಲಿ ಅವರೇ ತರಬೇಕು ಅಂತ ಇದೆ ಆದ್ರೆ ಅದು ಯಾವುದೇ ಕಾರಣಕ್ಕೂ ಸಾಕಾಗ್ತಾ ಇಲ್ಲ ತುಂಬಾ ಸುಸ್ತಾಗ್ತಕ್ಕಂಥ ಒಂದು ಕೆಲಸ ಇದಾಗಿದೆ ಹಾಗಾಗಿ ನಮ್ಮ ಮನೆ ರಾಜೇಶ್ ಗೌಡರು ಬಂದಂತ ಸಂದರ್ಭದಲ್ಲೂ ಸಮೇತ ಮನವಿಯನ್ನು ನಾವು ಕೊಟ್ಟಿದ್ದೀವಿ ಲಿಖಿತವಾಗಿರ್ತಕ್ಕಂಥ ಕರೆದಂತ ಸಂದರ್ಭದಲ್ಲಿ ನಮ್ಮ ನಗರಸಭೆಗೆ ಹೇಳಿದ್ರು ನಾವು ಹೋದಂತ ಸಂದರ್ಭದಲ್ಲಿ ನನ್ಗೆ ಇರೋದು 5000 ಮಾತ್ರ ಪ್ರಾವಿಷನ್ ಇದೆ 5000 ರೂಪಾಯಿ ನಾವೇನು ಮಾಡಕ್ ಆಗಲ್ಲ ಈ ಮಾತು ಬಂತು ಇಲ್ಲಿ ನಮ್ಗೇನ ಬಹಳ ಆಚೆ ಇಟ್ಕೊಂಡ್ರಿ ಎರಿಬ್ರು ಕಾಲೇಜು ಮತ್ತು ನಮ್ಮ ಇಬ್ರು ಸೇರಿ ಅವತ್ತು ಮನವಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ ಇಷ್ಟೇ ಆಯ್ತು ಅವ್ರನ್ನ ಕರೆದ್ ನಾವು ಹೇಳ್ತೀವಿ ಅಂತ ಹೇಳಿ ಹಾಗಾಗಿ ಕೇಳಿದ್ ಮತ್ತೆ ಹೊರಗಡೆ ಖುಷಿ ಪಟ್ಟೋದಂತ ಸಂದರ್ಭದಲ್ಲಿ ನಾವೇನ ಹಾಗೆ ಹೊರತು ಎಲ್ಲಾ ಮಕ್ಕಳಿಗೂ ನೀರು ಸಿಗುತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡೋದಂತ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು ಇಂತಹ ಉತ್ತರ ನಿರಾಸೆಯನ್ನ ತರತಕ್ಕಂಥದ್ದಾಯ್ತು ಇಲ್ಲಿಗೂ ಸಮೇತ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲಿಗೂ ಸಹಿತ ನಮ್ಗೆ ಆಗ್ತಾ ಇದೆ ಈಗಾಗಲೇ ಬಸ್ಸಿನ ವ್ಯವಸ್ಥೆಗೆ ಹೆಣ್ಣು ಮಕ್ಕಳು ಬರ್ತಾರೆ ಅಂತ ಅದೊಂದು ಈಗಾಗಲೇ ವಿಷಯವನ್ನು ತಿಳಿಸಿದ್ದಾರೆ ಪ್ರೌಢಶಾಲಾ ವಿಭಾಗಕ್ಕೆ ಕೊಠಡಿಗಳು ಕೊರತೆ ಇದೆ ತಾವು ಸಮೇತ ಇಲ್ಲಿ ಬಂದ್ರೆ ಅಲ್ಲಿ 3 ಕೊಠಡಿ ಇದೆ ಸರ್ 8ನೇ ತರಗತಿಯನ್ನು ನಾವು ಕೂರಿಸ್ತೀವಿ ಆ ಭಾಗದಲ್ಲಿ ಚರಂಡಿ ಇದೆ ಸರ್ ಆ ಮಕ್ಕಳು ಯಾವುದೇ ಕಾರಣಕ್ಕೂ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ನಮ್ಮ ಮಕ್ಕಳು ಇಲ್ಲೇ ಇದ್ದಾಗ ಫಸ್ಟ್ ಪಿ ಯು ಸಿ ಅವರಿಗೆ ಸೈನ್ಸ್ ಅನ್ನ ಒಂದು ದಿನ ಅಲ್ಲಿ ಮಾಡಿದ್ರು ಆ ಮಕ್ಕಳ ವಾಸನೆಯನ್ನು ಕೂರಕ್ಕಾಗಲ್ಲ ಅಂತೇಳಿ ರೂಮನ್ನು ಶಿಫ್ಟ್ ಮಾಡ್ಬೇಕಾಗ ಆ ಭಾಗ ಅವರ ದಿನಾನು ಸಮೇತ ನಗರಸಭೆಯಲ್ಲಿ ಸ್ವಚ್ಛ ಮಾಡೋದು ಏನಾದರೂ ಕ್ಲೀನಿಂಗ್ ಪೌಡರ್ ಬ್ಲೀಚಿಂಗ್ ಪೌಡರ್ನ ಹಾಕಿದ್ರೆ ಖಂಡಿತ ಮಕ್ಕಳು ಕೂರ್ಲಿಕ್ಕೆ ಸಾಧ್ಯ ಈಗ ಮಕ್ಕಳು 8-9 ತೆಗ್ದಿರೋದ್ರಿಂದ ಏನು ತೊಂದರೆ ಇಲ್ಲ ಆ ಮತ್ತೆ ಕ್ಲಾಸಿಗೆ ಬಂದು ಅಂದ್ರೆ ನಮ್ಗಾಗುವಷ್ಟು ಹಿಂಸೆ ಪಾಠ ಮಾಡೋದ್ರ ಬೆಳಗ್ಗೆ ಮಗುನು ಸಂಜೆವರೆಗೂ ಇರಬೇಕು ಕ್ಲಾಸ್ಗೆ ಹೋದರೂ ಸಮೇತ ಯಾತನೆಯನ್ನು ಅನುಭವಿಸ್ಬೇಕಾಗಿರ್ತಕ್ಕಂಥ ಸ್ಥಿತಿ ನಮ್ಮಲ್ಲಿದೆ ಹಾಗಾಗಿ ಒಂದಷ್ಟು ಸಮಸ್ಯೆಗಳನ್ನ ದಯಮಾಡಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ಸಮಸ್ಯೆ ಬಗೆಹರಿಸಿದೆ ಆದ್ರೆ ಇಡೀ ತಾಲೂಕಿಗೆ ಹೈಯೆಸ್ಟ್ ಇರತಕ್ಕಂಥ ಮಕ್ಕಳನ್ನ ಇಲ್ಲಿರ್ತಕ್ಕಂಥ ಕೊರತೆ ಏನೂ ಆಗ್ತಾ ಇಲ್ಲ ಮಕ್ಕಳಿಗೆ ಶಿಕ್ಷಣ ಬರೀತಾ ಇದೆ ಆಕರ್ಷಣೆ ಯಾಕೆ ಮಕ್ಕಳು ಜಾಸ್ತಿ ಸೇರ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಎಜುಕೇಶನ್ ಚೆನ್ನಾಗಿ ಸಿಗುತ್ತೆ ಇಂಗ್ಲಿಷ್ ಮೀಡಿಯಂ ಇದೆ ಕನ್ನಡ ಮೀಡಿಯಂ ಇದೆ ಹಾಗಾಗಿ ಅದೊಂದನ್ನು ಪರಿಹಾರ ಮಾಡ್ಕೊಳ್ಬೇಕಂತೇಳಿ ನಮ್ಮಲ್ಲಿ ಹೈಸ್ಕೂಲ್ ವಿಭಾಗದಿಂದ ಕಳಕಳಿಯ ಮನವಿಯನ್ನು ನಮ್ಮಲ್ಲಿ ಮಾಡ್ಕೊಳ್ತೀವಿ